ಕಲಿಪುರದ ದೇವಸ್ಥಾನದ ಮೇಲೆ ಬರುತ್ತೆ, ನಂದಿಗುಡ್ಡ ಕೂಡ ಅಷ್ಟೇ. ಇವೆಲ್ಲೂ ಸ್ವಲ್ಪ ಸಂಬಂಧ ಇರೋದ್ರಿಂದ ಒಂದು ಒಳ್ಳೆ ಕೆಲಸ ಆಗತ್ತೆ ಮಾಡಿ ಅಂತ ಹೇಳಿದ್ಮೇಲೆ ಮುಖ್ಯಮಂತ್ರಿಯವರು ನಾಯರಿಗೆಯವ್ರಿಗೆ ಹೇಳಿ ಇದು ನೋಡಿ ಅದು ಪಾಸ್ ಮಾಡೋದಕ್ಕೆ ಇದು ಮಾಡಿಕೊಡಿ ಅಂತ ಹೇಳಿದ್ರೆ ಬೋರ್ಡಲ್ಲೆಲ್ಲ ಇಟ್ಟು ಇನ್ನು ಕ್ಲಿಯರ್ ಆಗೋದ್ರ ಸಂದರ್ಭದಲ್ಲಿ ಆಗ ಸರ್ಕಾರ ಅವ್ರದ್ದು ಮುಗಿದ್ಮೇಲೆ ನಮ್ಮ ಯಡಿಯೂರಪ್ಪ ಸರ್ಕಾರ ಬಂದ ನಂತರ ನಾವು ಪುನಃ ಅವ್ರಿಗೆ ಪ್ರಸ್ತಾಪನೆಯನ್ನು ಸಲ್ಲಿಸಿದ್ದೇವೆ. ಆಗ ಗ್ರಾಮೀಣಾಭಿವೃದ್ಧಿ ಸಚಿವರಾಗಿ ಇವಾಗ ನಮ್ಮ ಯಾರು ಬಸ್ ಭೈರತಿ ಬಸವರಾಜ್ ಅಲ್ಲ, ಭೈರತಿ ಬಸವರಾಜ್ ಅವರು ಬಂದಿದ್ದಾರೆ ನಗರಾಭಿವೃದ್ಧಿ ಸಚಿವರು. ಜೊತೆಗೆ ನಮ್ಮ ರಾಜುಗೌಡ ನಾಯಕ್ ಚೇರ್ಮನ್ ಅವರು ನಮಗೆ ಒಂದು ಮೂರು ನಾಲ್ಕು ತಿಂಗಳಿಂದಲೇ ನಾನು ಅವ್ರು ಹೇಳಿದ್ರು ಈ ಥರ ಬೋರ್ಡಲ್ಲ ಇಡ್ತಾ ಇದ್ದೀವಿ ಅಂತ. ಯಾಕಂದರೆ ಎರಡು ಮೂರು ಸತಿ ನಾನು ವಿಧಾನಸೌಧದಲ್ಲಿ ಮೀಟಿಂಗ್ ತೊಗೊಂಡಂಥ ಸಂದರ್ಭದಲ್ಲಿ ನಾನು ಕೂಡ ಅವ್ರಿಗೆ ಪ್ರಸ್ತಾಪ ಮಾಡಿ ನನಗೆ ಕಟ್ಟಡ ಕೊಟ್ಟಿದ್ದೆ, ಅದು ಕರೆಕ್ಟ್ ಮಾಡಿದ್ದೆ ಕೂಡ ನನ್ನ ಹತ್ರ ಇದೆ ಅದು. ಸೊ ಎಲ್ಲೋ ನನಗೆ ಇವತ್ತು ಸರ್ಕಾರ ಒಪ್ಪಿಕೊಂಡು ಇವತ್ತಿಗೊಂದು ಒಟ್ಟು ಕೆಲಸ ಇವತ್ತು ನಿಮ್ಗೆ ಎಷ್ಟು ಅಂದರೆ ಒಟ್ಟು ಅಂದರೆ ಒಂದು 81 ಕಿಲೋಮೀಟರ್ ಆಗಬೇಕಾಗಿರೋದು ಇವತ್ತು ನಮಗೆ 22 ಕಿಲೋಮೀಟರ್ ಸೇರ್ತಾ ಇದೆ ಇದರಲ್ಲಿ. 81 22 ಕಿಲೋಮೀಟರ್ ಫಸ್ಟ್ ಮಾಡ್ತಾ ಇದ್ದಾರೆ. ಸುಮಾರು 10,300 ಮನೆಗಳಿಗೆ ಇವತ್ತು ಒಳಕಟ್ಟು ಸಂಪರ್ಕನ ಮಾಡಿಕೊಡ್ತಾ ಇದ್ದಾರೆ. ಈಗ ನಮ್ಗೆ ಇಲ್ಲಿ ಶಂಕರ್ಪುರದ ಬಡಿ ಇರೋದ್ರದ್ದು ರಾಜಾಜಿ ಕಾಲೋನಿ ಮತ್ತು ನಮ್ಮ ಈ ಒಕ್ಲಗಿರಿದು ಮತ್ತು ಮಿಲಿಟರಿ ಕ್ಯಾಂಪಸ್ಸಲ್ಲಿರೋದು ಇದೆಲ್ಲ ಸೇರ್ತಾ ಇದೆ ಈ ಕಡೆ. ನಮಗೆ ಜೊತೆಗೆ ನಮಗೆ ಹೊಸ ಬಡಾವಣೆ ಇದೆಲ್ಲಾನೆ ಅದೊಂದು, ಮತ್ತು ಇನ್ನು ನಮ್ಮ ದೇವನಮಣ್ಣಿ ಇದು ಕೂಡ ಸೇರಿದೆ ಈಗ. ಅದನ್ನು ಕೂಡ ಇವಾಗ ಎಷ್ಟಾಗತ್ತೆ ಅದೆಲ್ಲ ಸೇರಿಸಿ ಒಂದು ರಿಎಸ್ಟಿಮೇಟ್ ಮಾಡಿ ಅಂತ ಹೇಳಿದ್ದೀನಿ. ಎರಡು ವಾರ ಇದೆ ಸೆಷನ್ ಟೈಮಲ್ಲಿ ನಾನು ಅದೆಲ್ಲ ಫೋನ್ ಮಾಡಿ ಎಲ್ಲ ಹೇಳಿದ್ಮೇಲೆ ಎಲ್ಲ ಮಾದೇವ ಸ್ವಾಮಿ ಹೋಗಿದ್ದಾರೆ, ಭೇಟಿ ಮಾಡಿದ್ದಾರೆ ಅವರು, ಒಂದು ಮೀಟಿಂಗ್ ಎಲ್ಲ ಆಗಿದೆ ಈಗ. ಇನ್ನು ನನಗೆ ಟೈಮ್ ತೋರಿಸಲ್ಲ, ನೆಕ್ಸ್ಟ್ ವೀಕಲ್ಲಿ ರಾಜೀವ್ ಅವ್ರನ್ನೇ ಕರೆಸ್ತಾ ಇನ್ನೊಂದು ಸಭೆ 50% ಪ್ರಾಬ್ಲಮ್ ಸಾಲ್ವ್ ಆಗೋಗಿದೆ. ಎಲ್ಲ ಏನು ಅಂತಂದರೆ ಈಗ ಇಲ್ಲೇ ನಗರಸಭೆ ಅವರು ಇವರೇ ಲೈಸೆನ್ಸ್ ಕೊಡೋಕ್ಕೆ ಮಾಡಿಸ್ಕೊಡ್ತಾ ಇದ್ದೀವಿ ನಾವು, ಯಾರು ಮೂಡಾಗಿ ಹೋಗೋದು ಅವಶ್ಯಕತೆ ಇಲ್ಲ. ಅದನ್ನ ಇಲ್ಲೇ ಮಾಡಿಸ್ಕೊಡ್ತೀನಿ, ಅದನ್ನ ನಾನು ಸ್ಪಷ್ಟವಾಗಿ ರಾಜೀವ್ ಅವ್ರಿಗೂ ಹೇಳಿದ್ದೀನಿ, ಒಪ್ಕೊಂಡಿದ್ದಾರೆ. ಅವ್ರು ಜಸ್ಟ್ ಇಲ್ಲಿ ಬಂದು ಯಾಕೆ ಈ ಥರ ಏನೇನು ಸಮಸ್ಯೆ ಇದೆ ಅವ್ರು ಕಣ್ಣಾರೆ ನೋಡಲಿ ಅದನ್ನ. ನಾವು ಒಂದು ಸತಿ ಹೋಗಿ ಅವ್ರ ಜೊತೆ ನೆಕ್ಸ್ಟ್ ಮೀಟಿಂಗಲ್ಲಿ ಇದನ್ನ ಸಮುದ್ರ ಮೀಟಿಂಗ್ ಮಾಡಿ ಮೂಡಾ ಆಫೀಸಲ್ಲಿ ಮೀಟಿಂಗ್ ಮಾಡಿ ಇದಕ್ಕೆ ಒಂದು ಶಾಶ್ವತವಾಗಿ, ಯಾಕಂದರೆ ಲೈಸೆನ್ಸ್ ತುಂಬ ಕಷ್ಟ ಆಗ್ತದೆ. ಒಂದು ಸತಿ ಇದು ಬಂದ ಮೇಲೆ ಈಗ ಬಿಲ್ಡಿಂಗ್ಗಳು ಯಾವುದೇ ಹೊಸ ಬಡಾವಣೆ ಬರಲಿ ಮತ್ತೊಂದರಲ್ಲಿ ಪ್ರತಿಯೊಂದು ವಾಟರ್ ಕನೆಕ್ಷನ್ ಇಲ್ಲ ಇರಲಿ ಇದು ಡ್ರೈನೇಜ್ ಇಟ್ಕೊಂಡ್ರೆ ಪ್ರತಿಯೊಂದು ಬರುತ್ತೆ ಆವಾಗ. ಅವಾಗೆಲ್ಲ ಸ್ವಲ್ಪ ನೀರು ಮೋಸ್ಟಾಗಿ ಇಂಪ್ಲಿಮೆಂಟ್ ಆಗುತ್ತೆ. ನಾನು ನೆಕ್ಸ್ಟ್ ವೀಕಲ್ಲೇ ಅವ್ರಿಗೆ ರಾಜೀವನ್ನು ಕರೆಸಿ ಇದೊಂದು ಸಾಲ್ವ್ ಮಾಡಿಕೊಡ್ತಾ ಇದ್ದೀನಿ. ಇನ್ನು ಈ ಕಲುಷಿತ ನೀರುಗಳೆಲ್ಲ ನಮ್ಮ ನದಿಗೆ ಸೇರ್ತಾ ಇತ್ತು 2008ರಲ್ಲಿ ಏನು ಪ್ರಾರಂಭ ಆಯಿತು ಇದರಲ್ಲಿ ಇವತ್ತು ಒಂದು ಅಂತ್ಯ ಕಂಡಿದೆ. ಇದು ಸುಮಾರು 400 ಕೋಟಿ ಒಂದು ಸುಮಾರು 36 ಈ ಪಟ್ಟಣ ಪಂಚಾಯತಿ ಇದು ಇಲ್ಲಿ ನಮ್ಮ ಕನಕಪುರದಿಂದ ಹಿಡಿದು ಮತ್ತು ನಮ್ಮ ಇಲ್ಲಿ ಭದ್ರಾವತಿ ಅಂತೆ ಹೊನ್ನಾಳಿ ಭದ್ರಾವತಿ ಹುಣಸೂರು ಶ್ರೀರಂಗಪಟ್ಟಣ ಅದು ಈ ಥರ ಎಲ್ಲ ಸೇರಿ ನಮ್ಮ ನಂದಿಗೂಡನ್ನು ಸೇರಿದೆ. ನಮ್ಮ ನಂದಿಗೂಡಲ್ಲಿ ಸುಮಾರು 37 ಕೋಟಿಗೆ ಮಂಜೂರಾಗಿದೆ ಇದು ಈ ಕೆಲಸ. ಇವತ್ತು ಮೋಸ್ಟ್ಲಿ ಇವಾಗ ಟೆಂಡರ್ ಪ್ರೊಸೆಸ್ ಎಲ್ಲ ಆಗಿದೆ, ಕ್ಯಾಬಿನೆಟ್ ಎಲ್ಲ ಅಪ್ರೂವಲ್ ಕ್ಲಿಯರ್ ಆಗಿದೆ. ಸೊ ಇದು ಟೆಂಡರ್ ಪ್ರೊಸೆಸ್ಗೆ ಒಂದು ತಿಂಗಳೆಲ್ಲ ನಡೆದು ಬಹುಶಃ ನಾನು ಮೇ ಅಥವಾ ಜೂನಲ್ಲಿ ಪ್ರಾರಂಭ ಆಗುತ್ತಿದ್ದು. ಭಾಳ ವರ್ಷಗಳಿಂದ ಏನು ಇಲ್ಲಿ ಸಮಸ್ಯೆ ಬಗೆಹರಿಸಬೇಕು ಅಂತ ನಾವು ಕೂಡ ಅಷ್ಟೇ 2018ರಲ್ಲಿ ನಾನು ಆಗ ಇದ್ದಂಥ ಮುಖ್ಯಮಂತ್ರಿಗಳಾದಂಥ ಕುಮಾರಸ್ವಾಮಿ ಅವರು ಕೂಡ ನಾನು ಮನವಿ ಮಾಡಿ ಅವ್ರಿಗೆ ಪತ್ರ ಎಲ್ಲ ಬಂದಿದ್ದೆ. ಆಮೇಲೆ ಆಗ ಇದ್ದಂಥ ನಗರ ಸಚಿವರಾದ ಯು ಪಿ ಖಾದರ್ ಅವರು ಮತ್ತು ಚೇರ್ಮನ್ ಆಗಿರೋಂಥ ಅಲ್ಲಿ ನಮ್ಮ ಯಶವಂತ ರಾಯ್ ರೆಡ್ಡಿ ಅವರು ಕೂಡ ಇದ್ದರು. ಅವ್ರಿಗೂ ಕೂಡ ಹೇಳಿ ನಾನು ಮುಖ್ಯಮಂತ್ರಿ ಮುಖಾಂತರ ಅನ್ನ ಬೋರ್ಡಲ್ಲಿ ಇಟ್ಟು ಅದನ್ನು ಕ್ಲಿಯರ್ ಮಾಡಿಸೋಕ್ಕೆಲ್ಲ ಇದು ವ್ಯವಸ್ಥೆ ಮಾಡಿಸ್ದೆ. ಇನ್ನು ಒಂದೇ ಮಾಡೋಕ್ಕಾಗಲ್ಲಪ್ಪ, ಎಲ್ಲನೂ ಕೂಡ ಮಾಡಿಸ್ಬೇಕು ಅಂತ ಹೇಳಿದ್ರು. ನಿರಂತರ ಸುದ್ದಿಗಾಗಿ ನ್ಯೂಸ್ 101 ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ.